ಇಂದು ರಾತ್ರಿ 10 ಗಂಟೆಯಿಂದ ಸೋಮವಾರ ಮುಂಜಾನೆ 5 ಗಂಟೆವರೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಿದೆ. ಆದರೆ ಸರ್ಕಾರ ಈ ನಿರ್ಧಾರ ದುಡಿಯುವ ವರ್ಗಕ್ಕೆ ಕಬ್ಬಿಣದ ಕಡಲೆಕಾಯಿಯಾಗಿದ್ದು ಸಹಜವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜನಸಾಮಾನ್ಯರು ಮತ್ತು ಜನಪ್ರತಿನಿಧಿಗಳು ವೀಕೆಂಡ್ ಕರ್ಫ್ಯೂ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಳ್ಳೋಣ. ಲಾಕ್ಡೌನ್ ಅಂತ ಈಗ ನಮ್ಮ ಈ ಒಂದು ಕೋವಿಡ್ ಮಹಾಮಾರಿಯನ್ನು ಹತೋಟಿಗೆ ತರಲಿಕ್ಕೆ ಅಥವಾ ಒಮಿಕ್ರಾನ್ ಅನ್ನು ಹತೋಟಿಗೆ ತರಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಲಾಕ್ಡೌನ್ ಅಂತ ಘೋಷಿಸುತ್ತಿದೆ. ನನಗೆ ಇದರ ಮೇಲೆ ನಂಬಿಕೆ ಇಲ್ಲ. ಮೊನ್ನೆ ತಾನೇ ಸರ್ಕಾರ ಲಾಕ್ಡೌನ್ ಅಂತ ಘೋಷಿಸಿತು, ಆದರೆ ಕರ್ಫ್ಯೂ ಅಂತ ಘೋಷಿಸಿತು, ಆದರೆ ಅದು ಇಂಪ್ಲಿಮೆಂಟ್ ಕೂಡ ಆಗಿಲ್ಲ. ಜನ ತನ್ನಷ್ಟೇ ತಾನು ಓಡಾಡಿದೆ. ನೋಡಿ, ಮೊದಲನೇದಾಗಿ ನನಗೆ ಬಹಳ ದುಃಖ ಆಯಿತು ಅದನ್ನು ನೋಡಿ. ಒಂದು ಸರ್ಕಾರ ಒಂದು ಕಾನೂನು ಒಂದು ಆದೇಶ ಮಾಡಿದರೆ ಅದರ ಮೇಲೆ ಜನರಿಗೆ ಹೆದರಿಕೆ ಇರಬೇಕು, ಅದು ಯಥಾವತ್ತಾಗಿ ಜಾರಿಗೆ ಬರಬೇಕು. ಇಲ್ಲವಾದರೆ ಇವತ್ತು ಜನ ಯಾವಾಗಲೂ ಅದನ್ನು ಉಲ್ಲಂಘನೆ ಮಾಡಲಿಕ್ಕೆ ಅಭ್ಯಾಸ ಮಾಡ್ತಾರ, ಅದು ಅವರಲ್ಲಿ ಅದು ನಂತರ ಅದು ಅಭ್ಯಾಸನೇ ಆಗಿಬಿಡ್ತದೆ. ಇದರಿಂದ ಜನರಿಗೆ ಇದರಿಂದ ಜನರಿಗೆ ಯಾವುದೇ ರೀತಿಯ ಲಾಭ ಬರುವುದಿಲ್ಲ. ಲಾಕ್ಡೌನ್ನಿಂದ ಉಪಯೋಗ ಇದೆಯಾ ಅಂತ ಪ್ರಶ್ನೆ. ಒಂದು, ಸರ್ಕಾರ ಲಾಕ್ಡೌನು ಹೆಸರಿಗೆ ಮಾತ್ರ ಮಾಡ್ತದೆ, ಅದನ್ನು ಸರಿಯಾಗಿ ಅನುಷ್ಠಾನ ಮಾಡೋಲ್ಲ. ಎರಡನೇದು, ಕೇವಲ ರಾತ್ರಿ ಲಾಕ್ಡೌನ್ ಮಾಡಿ ಏನು ಲಾಭ? ಕೆಲವು ವಿಚಾರಗಳಿಗೆ ಮಾತ್ರ ಲಾಕ್ಡೌನ್ ಮಾಡಿ ಏನು ಲಾಭ? ಕೈಗಾರಿಕೆಗಳು ಓಪನ್ ಇರ್ತವೆ, ಮಾರುಕಟ್ಟೆ ಓಪನ್ ಇರ್ತದೆ, ಎಸೆನ್ಷಿಯಲ್ ಕಮ್ಯೂನಿಟೀಸ್ ಓಪನ್ ಇರ್ತದೆ, ದೈನಂದಿನ ಚಟುವಟಿಕೆಗಳು ಓಡಾಡೋದಾದರೆ ಓಪನ್ ಇರ್ತದೆ, ಬಸ್ಗಳಿವೆ, ರೈಲು ಸಂಚಾರ ಎಲ್ಲ ಇದೆ. ಇದು ಕೇವಲ ಆ ಒಂದು ರೆಸ್ಟೋರೆಂಟ್ಗಳು ಕ್ಲೋಸ್ ಆಯಿತು, ಇದು ಆಯಿತು. ಪ್ರಶ್ನೆ ಏನೆಂದರೆ, ನಮಗೆ ಮೂಲತಃವಾಗಿ ನಾವು ಮಾಸ್ಕ್ ಧರಿಸೋದಾಗಲಿ ಅಥವಾ ಡಿಸ್ಟೆನ್ಸ್ ನಮ್ಮ ಫಿಸಿಕಲ್ ಡಿಸ್ಟೆನ್ಸನ್ನು ಇಟ್ಕೊಳ್ಳುವುದಾಗಲಿ ಏನು ಅದರಲ್ಲಿ ಏನು ನಿಬಂಧನೆಗಳಿವೆ ಅದು ಉಲ್ಲಂಘನೆ ಆದರೆ ಅದಕ್ಕೆ ಸ್ಟ್ರಿಕ್ಟಾಗಿ ಪೆನಾಲ್ಟಿಗಳು ಬೀಳುವ ಹಾಗೆ ಆಗಬೇಕು. ಹೌದು, ಬಂದ್ ಮಾಡ್ತಾ ಬೆಳೆದ ಕೇಳ ಸಂಬಳ ಬರೋ ಭಂಗ ಆಗ್ಬೋದು. ಇವತ್ತಿರುವ ಜನ ಬೆಳೆದ ಕುಳ್ಳಿಯವರು ಇವಕ್ಕ ಮಾತ್ರ ಬಂಗಾನೇ ಮತ್ತೆ ಬಂಗ ಆಗ್ತದೆ. ಸಂಬಳ ಕಟ್ಟು ಮಾಡ್ತೀವಿ ಬೆಳೆದ ಕಣದ ಸಂಬಳ ಬೆಳೆದ ದಿಕ್ಕುಜಿ ಆ ಕೇಳ ಭಂಗ ಬೆಳೆದ ಕೇಳ ಭಂಗ ಮಾಡ್ತಾರೆ. ಹೆಚ್ಚದಲ್ಲ ಜನಕುಲದ ತೊಂದರೆ ಇದಲ್ಲ ಅಪ್ಪ ಬಂದ್ ಮಾಡ್ಬಿಟ್ಟು ಜನಕ್ಕೆ ಭಾರಿ ಪ್ರಾಬ್ಲಮ್ ಬಂದಿದೆ. ಬಂಡ ಈ ದಿನವೆಲ್ಲ ಬೆಂದು ಜೀವನ ಜಪನಗಳಿಗೆ ಭಾರಿ ಭಂಗ ಹಾಕೊಂಡು ಬೇರೆ ತುಂಬ ರೆಡ್ಡು ಲಾಕ್ಡೌನ್ ಅದು ತುಂಬ ಸಾಲ ಮೂಲ ಆಗ್ತದೆ ನನ್ನ ಜಾಸ್ತಿ ಹಾಕೊಂಡು ನನ್ನ ಅಭಿಪ್ರಾಯ. ನಷ್ಟ ಆಗ್ತೇನೆ, ಸಾಲ ಪೂರ ಕಟ್ಟರೆ ಭಂಗ ಆಗ್ತೇನೆ, ಬಾಡಿಗೆ ಇಲ್ಲದ ಬಾಡಿಗೆ ಪೂರ ಕಟ್ಟರೆ ಭಂಗ ಆಗ್ತೇನೆ. ಲಾಕ್ಡೌನ್ ಬಚ್ಚಿ ಬಚ್ಚಿ ಲಾಕ್ಡೌನ್ ಬಚ್ಚಿ ಡೈಲಿ ಬೆಲೆ ಬಂದು ನಾವು ಸಂಬಳದ ಆಯ್ತಾನೆ ಬೆಲೆ ಆಯ್ತು ಬೆಲೆ ಬಡದು. ಹೌದು, ಮಾಡಿದರೆ ನಮಗೆ ಕಷ್ಟ ಉಂಟು. ಅಷ್ಟೊಮ್ಮೆ ವ್ಯಾಪಾರ ಇಲ್ಲಲ್ಲ, ನಾವು ಮಾಡಲಿಕ್ಕೆ ವ್ಯಾಪಾರ ಇದೆ, ಇದು ಅರ್ಧ ಅರ್ಧ ವ್ಯಾಪಾರ ಮಾಡೋದಲ್ಲ, ಅದರಲ್ಲಿ ನಮಗೆ ಹೊಟ್ಟೆ ಜೀವನ ಎಲ್ಲ ಹೋಗಬೇಕು. ಹಾಗೆ ಲಾಕ್ಡೌನ್ ಮಾಡಿದ್ರೆ ನಮ್ಮ ಖರ್ಚಿಗೆಲ್ಲ ಯಾರು ಕೊಡೋದು ಹೇಳಿ, ಇದರಲ್ಲಿ ಆಗಬೇಕು ನಮಗೆಲ್ಲ. ಹಾಗೆ ಯಾರು ಕೊಟ್ಟಿದ್ದಾರೆ? ಯಾರು ಕೊಡಲಿಲ್ಲ ಏನು ನಮಗೆ? ಪೇಪರಲ್ಲಿ ಬಂದಿದೆ, ಅದಕ್ಕೋರ್ ತೆಗೆದ್ರು, ಅವಾಗ ಯಾರು ಕೊಡಲಿಲ್ಲ ಗೊತ್ತುಂಟ. ಹಾಗೆ ಆಗಿದೆ, ಬಂದ್ ಮಾಡಿದರೆ ಭಾರಿ ಕಷ್ಟ ಆಗ್ತದೆ. ನಮ್ಮ ಇದರಲ್ಲಿ ಮನೆಗೆ ದುಡಿದು ಕೊಂಡೋಗಬೇಕು ಈ ವ್ಯಾಪಾರದಲ್ಲಿ. ಜ್ಯೂಸ್ ಇಲ್ಲ ಮಲ್ತದೆ, ಏನು ಅಂಗಡಿ ಅಂಗಡಿ ಸೇಲ್ ಮಾಡ್ಪನೇ ಈ ಲಾಕ್ಡೌನ್ ಮಲ್ತನ ಎನ್ನ ಬೇಕಾಯ್ತು. ನನಗೆ ಎದೋ ಜನಕ್ಕೆ ಭಾರಿ ಭಂಗ ಹಾಪಳು ಜೀವನದ ವ್ಯಾಪಾರ ಭಂಗ ಹಾಪಳು. 2 ವರ್ಷ ಭಾರಿ ಭಂಗ ಬೈದ ಆಯ್ತಾ ಈ ಲಾಕ್ಡೌನ್ ಅಂಜಿ ಬಿಡ್ದು ಬೇತ ಎಂಜಿನಾಂಡ ಪರ್ಯಾಯ ವ್ಯವಸ್ಥೆ ಮಾಡ್ಪಡು ಒಂದು ಸರ್ಕಾರಲ್ಲಿ ಏನು ಮನೆ ಮಾಡ್ತಂದಲ್ಲೇ ಒಂದಿನ ಹೆಣ್ಣು ಮಾಪತ್ತ ಅಂಗಡಿ ಪಾಡುವೆ ಅವೆಲ್ಲ ಇಜ್ಜಿತ್ತೆ ಪೋಪುಜಿ ಲಾಕ್ಡೌನ್ ಈ ಚಳಿ ಅವು ಒಂದು ಬಂದು ಇತ್ತೆ ಲಾಕ್ಡೌನ್ ಮಾಡ್ತು ಜನನೇ ತಿರುಗುಜಿ ಪೇಂಟ್ ಹೇಳಿ ಅಂಚ ಭಾರಿ ಭಂಗ ಆತನು ಲಾಕ್ಡೌನ್ ಮಲ್ಪಡ್ಸಿ ಆಯ್ತು ಪರ್ಯಾಯವಾದ ಬೇತ ಎಂಜಿನಾಂಡ ವ್ಯವಸ್ಥೆ ಮಾಡ್ಪಲೆ ಕಟ್ಟುನಿಟ್ಟು ಮಾಡ್ಪಲೆ ಕೊರೋನಾಗ ವ್ಯವಸ್ಥೆ ಮಾಡ್ಪಲೆ
बरंदे लाकडौन मल्त बंजी हाकले का दयादी मलपड़ी नान मन मल्त।